ನಮಸ್ಕಾರ ಮುಂದಿನ ಇಫಾರ್ಮೇಷನ್ಗೆ ನಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ತಪ್ಪದೆ ಕ್ಲಿಕ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಇವತ್ತೇನು ವೀಡಿಯೋನ ಶುರು ಮಾಡೋಣ ಸೊ ಓಕೆ ಫ್ರೆಂಡ್ಸ್ ಅಂದರೆ ಇಂತೂ ರಿಸಲ್ಟ್ ಬಂದು ಒಂದು ತಿಂಗಳ ಆದಮೇಲಾದರೂ ಇ ಎ ಪಿ ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದಾರೆ ಓಕೆನಾ ಸೊ ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನಲ್ಲಿ ಆದಂಗಿದೆ ಸೊ ಡಾಕ್ಯುಮೆಂಟಲ್ಲಿ ವೆರಿಫಿಕೇಷನ್ ಆಗಿರೋದಕ್ಕೆ ಇವರು ಪಿ ಜಿ ಸಿ ಟಿದು ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದಾರೆ ಓಕೆನಾ ಸೊ ನಿಮ್ಮ ಪಿ ಜಿ ಸಿಟಿದು ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದಾರೆ ಅದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅದರಲ್ಲಿ ನಿಮ್ಮ ಕೀ ಸೀಕ್ರೆಟ್ ಇರುತ್ತೆ ಓಕೆನಾ ಸೊ ಕೀ ಸೀಕ್ರೆಟ್ ನಂಬರ್ ಇರುತ್ತೆ ಅದನ್ನು ನೀವು ಯಾರಾದ್ರೂ ಶೇರ್ ಮಾಡೋ ಹಾಗಿಲ್ಲ ಸೊ ತುಂಬ ಹುಷಾರಾಗಿಟ್ಕೊಳ್ಳಿ ಅದನ್ನ ಸೊ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ನೀವು ನೀವೇನು ಮಾಡಬೇಕು ಅಂತ ಅಂದರೆ ಕೆ ಎ ಎ ವೆಬ್ಸೈಟ್ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪ್ರವೇಶ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪಿ ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಎಮ್ ಬಿ ಎಮ್ ಸಿ ಎಮ್ ಟೆಕ್ ಮಾರ್ಕ್ ಅಂತ ಇರುತ್ತೆ ಓಕೆನಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಕ್ಚುಲಿ ಈ ರೀತಿ ಪೇಜ್ ಓಪನ್ ಮಾಡಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಓಕೆನಾ ಸೊ ಆ್ಯಕ್ಚುಲಿ ಇಲ್ಲಿ ಮೇಲೇ ಕೊಡಬೇಕಾಗಿತ್ತು ಅವರು ಇಲ್ಲಿ ಪ್ರಕಟಣೆ ಪಿ ಎಚ್ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರಿಶೀಲನೆ ಇದ್ರ ಮೇಲೇ ಕೊಡಬೇಕಾಗಿತ್ತು ಲಿಂಕು ಬಟ್ ಕೆಳಗಡೆ ಕೊಟ್ಟಿದ್ದಾರೆ ಇರಲಿ ತೊಂದರೆ ಇಲ್ಲ ಸೊ ಪಿ ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಆನ್ಲೈನ್ ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ ಓಕೆನಾ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅಂತ ಇರುತ್ತೆ ಡೇಟ್ ನೋಡ್ಕೊಳ್ಳಿ ಇಲ್ಲಿ ಟ್ವೆಂಟಿ ನೈನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆನಾ ಸ ಇವತ್ತಿನ ಸಾರಿ ಹನ್ನೆರಡು ಇಪ್ಪತ್ತಾಗಿದೆ ಟೈಮು ಓಕೆ ಇಲ್ಲಿ ಮೂವತ್ತನೇ ತಾರೀಕು ಸುರ್ತಾರೆ ಲ್ಯಾಪ್ಟಾಪಲ್ಲಿ ಬಿಕಾಸ್ ಹನ್ನೆರಡು ಗಂಟೆ ಆಗಿರೋದ್ರಿಂದ ಸೊ ಅದು ಟ್ವೆಂಟಿ ನೈನ್ತ್ ಬಿಟ್ಟಿದ್ದಾರೆ ಓಕೆನಾ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ್ಯಕ್ಚುಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗೋಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ ವೆರಿಫಿಕೇಷನ್ ಅಲ್ಲಿ ನೀವು ನಿಮ್ಮ ಪಿ ಜಿ ಸಿ ಇ ಟಿ ಅಪ್ಲಿಕೇಶನ್ ನಂಬರನ್ನು ಹಾಕ್ಬೇಕಾಗುತ್ತೆ ಓಕೆನಾ ಪಿ ಜಿ ಸಿ ಟಿ ಅಪ್ಲಿಕೇಶನ್ ನಂಬರ್ ಅಂತ ಏನಂದರೆ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಕಾಪಿ ಏನು ಬಂದಿರುತ್ತೆ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಓಕೆನಾ ಸೊ ಅಲ್ಲಿ ಲಾಗಿನ್ ಆಗೋಕ್ಕೆ ಒಂದು ನಂಬರ್ ಯೂಸ್ ಮಾಡ್ತಿದ್ರಿ ನೋಡಿ ನೀವು ಸ್ಟಾರ್ಟಿಂಗ್ ತ್ರೀ ನೈನಿಂದ ಸ್ಟಾರ್ಟ್ ಆಗುತ್ತೆ ಅದು ಕಂಟಿನ್ಯೂಡ್ ವಿತ್ ಯುವರ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಓಕೆನಾ ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಸ್ಟಾರ್ಟಿಂಗ್ ಟೂ ಟು ಡಿಜಿಟ್ ತ್ರೀ ನೈನ್ ಆಗಿರುತ್ತೆ ನೆಕ್ಸ್ಟ್ ಕಂಟಿನ್ಯೂಸೇಷನ್ ನಂಬರ್ ಏನಿರುತ್ತಲ್ಲ ಅದು ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ ಓಕೆನಾ ಸೊ ಆ್ಯಕ್ಚುಲಿ ಆ ಲಿಂಕು ಓಪನ್ ಆಗ್ತಾ ಇಲ್ಲ ಇವಾಗ ಸೊ ಮೊಬೈಲಲ್ಲಿ ಸರಿ ಟ್ರೈ ಮಾಡಿ ನೋಡೋಣ ಆ್ಯಕ್ಚುಲಿ ನಾನು ಮೊಬೈಲಲ್ಲಿ ಆವಾಗಲೇ ಡೌನ್ಲೋಡ್ ಮಾಡಿದೆ ಮೊಬೈಲಲ್ಲಿ ಆ್ಯಕ್ಚುಲಿ ವರ್ಕ್ ಇದೆ ಆ ಲಿಂಕು ಡೆಸ್ಕ್ಟಾಪ್ ಸೈಟಲ್ಲಿ ಯಾಕೆ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ ನನ್ನ ಲ್ಯಾಪ್ಟಾಪಲ್ಲಿ ಟ್ರೈ ಮಾಡ್ತಿರೋದ್ರಿಂದ ಆಗ್ತಾಯಿಲ್ಲ ಅನಿಸುತ್ತೆ ಓಕೆ ಸೊ ನೋಡಿ ನಿಮಗೆ ತೋರಿಸ್ತೀನಿ ನಾನು ಓಕೆನಾ ಹೇಗೆ ಓಪನ್ ಕಾಣಿಸ್ತಾ ಇದೆ ಅಂತ ಇಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಸೊ ನೋಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಓಕೆನಾ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು ಆ ನೆನಪಿರಲಿ ಅಪ್ಲಿಕೇಶನ್ ನಂಬರ್ ಓಕೆನಾ ಪಿ ಜಿ ಸಿ ಇ ಟಿ ನಂಬರ್ ಬೇರೆ ಅಪ್ಲಿಕೇಶನ್ ನಂಬರ್ ಬೇರೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೋಡಿ ಪಿ ಜಿ ಸಿ ಇ ಟಿ ನಂಬರ್ ಬೇರೆ ಅಪ್ಲಿಕೇಶನ್ ನಂಬರ್ ಬೇರೆ ಓಕೆನಾ ಸೊ ಎರಡು ಬೇರೆ ಬೇರೆ ಇರುತ್ತೆ ನೋಡಿಕೊಂಡು ಹಾಕಿ ಎಸ್ ಎಲ್ ಸಿ ಡಿಜಿಟ್ ಫಾಲೋ ಫಸ್ಟು ತ್ರೀ ನೈನ್ ತ್ರೀ ನೈನಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ ಓಕೆನಾ ಸೊ ಅದನ್ನು ಹಾಕಿದ್ರೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ವೆರಿಫಿಕೇಶನ್ ಸ್ಲಿಪ್ ಯಾವ ಥರ ಇರುತ್ತೆ ಅಂದ್ರೂ ಕೂಡ ನಾನು ನಿಮಗೆ ಇವಾಗ ತೋರಿಸ್ತಾ ನೋಡಿ ಇಲ್ಲಿ ಈ ರೀತಿ ವೆರಿಫಿಕೇಷನ್ ಸ್ಲಿಪ್ಪು ಟ್ವೆಂಟಿ ಟ್ವೆಂಟಿ ಫೋರ್ದಿದು ನೀವು ಬಂದು ಕಮೆಂಟ್ ಹಾಕ್ಬೋದು ನಂಗೆ ಗೊತ್ತು ಇದು ಲಾಸ್ಟ್ ಇಯರ್ದು ಅದು ಇದು ಅಂತ ಸೊ ಖಂಡಿತ ಇದು ಲಾಸ್ಟ್ ಇಯರ್ದಲ್ಲ ಈ ಇಯರ್ದೆ ಓಕೆನಾ ನೋಡ್ಬೋದು ನೀವು ಪಿ ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇದೆ ಓಕೆನಾ ಪಿ ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇರುತ್ತೆ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಪಿ ಜಿ ಸಿ ಟಿ ನಂಬರ್ ಇರುತ್ತೆ ನೇಮ್ ಇರುತ್ತೆ ಮತ್ತು ನಿಮ್ಮ ರ್ಯಾಂಕ್ ಇರುತ್ತೆ ಕೆಳಗಡೆ ಡಾಕ್ಯುಮೆಂಟ್ಸ್ದು ಲೀಸ್ಟ್ ಇರುತ್ತೆ ಮತ್ತು ಇಲ್ಲಿ ಸ್ಟೇಟಸ್ಸು ವೈ ಎನ್ ಅಂತ ಬರುತ್ತೆ ಓಕೆನಾ ವೈ ಅಂದರೆ ಡಾಕ್ಯುಮೆಂಟ್ ವೆರಿಫೈಡ್ ಆಗಿದರೆ ಎಸ್ ಅಂತ ಬರುತ್ತೆ ಎನ್ ಅಂತ ಇದ್ದರೆ ನೋ ಅಂದರೆ ವೆರಿಫಿಕೇಷನ್ ಆಗಿಲ್ಲ ಓಕೆನಾ ಏನೋ ಪ್ರಾಬ್ಲಮ್ ಇದೆ ಅಂತ ಸೊ ಇದನ್ನು ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ನಿಮಗೆ ಸೀಕ್ರೆಟ್ ಕೀ ಮತ್ತು ಸೀಕ್ರೆಟ್ ಕೀ ಇರುತ್ತೆ ಅದು ಆಪ್ಷನ್ ಎಂಟ್ರಿಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಯೂಸ್ ಆಗುತ್ತೆ ಓಕೆನಾ ಅದು ಸೊ ಮತ್ತು ನಿಮ್ಮದು ಯಾವ ಕ್ಲಾಸಲ್ಲಿ ಬಂದಿದೆ ಅಂತ ಕೂಡ ಕೆಳಗಡೆ ನಿಮಗೆ ಇರುತ್ತೆ ಕ್ಲಾಸ್ ಏನೋ ಕ್ಲಾಸ್ ಬೀನಾ ಕ್ಲಾಸ್ ಸೀನಾ ಅಂತ ಆಮೇಲೆ ಡಿಗ್ರಿ ಯಾವುದು ಇನ್ಕಮು ಮತ್ತು ಹೈದರಾಬಾದ್ ಕರ್ನಾಟಕ ಎಸ್ ಅವ್ರನ್ನ ಅದು ಕೂಡ ಇರುತ್ತೆ ಆಮೇಲೆ ನಿಮ್ಮ ಕ್ಯಾಶ್ ಕ್ಯಾಟಗರಿ ಕೂಡ ಇರುತ್ತೆ ಓಕೆನಾ ಸೊ ಇದು ವೆರಿಫಿಕೇಶನ್ ಸ್ಲಿಪ್ಪು ಇದನ್ನು ತುಂಬ ನೀವು ಸೇಫಾಗಿ ಇಟ್ಕೋಬೇಕಾಗುತ್ತೆ ಓಕೆನಾ ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ ಈ ಕೆಳಗಡೆ ಸೀಕ್ರೆಟ್ ನಂಬರ್ ಏನು ಕೊಟ್ಟಿದ್ದಾರೆ ಅದನ್ನು ಹಾಕಿದ್ರೇ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಕ್ಕೆ ಆಗಲ್ಲ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಇನ್ನೂ ನಿಮಗೆ ಪಿ ಜಿ ಸಿ ಟಿ ಇದ್ರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ